ಹಲೋ ಶಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಆಮ್ಲೆಟ್ಟು. ಆಮ್ಲೆಟ್ ಮಾಡೋದಕ್ಕೆ ನಾನು ಇವಾಗ ಒಂದು ಮೊಟ್ಟೆ ತಗೊಂಡು ಅದು ಮೊಟ್ಟೆನ ಒಂದು ಬೌಲ್ಗೆ ಒಡ್ಕೊತಾ ಇದ್ದೀನಿ. ಒಂದು ಮೊಟ್ಟೆಗೆ ಒಂದು ಸ್ಪೂನಷ್ಟು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಾಕೊತ ಇದ್ದೀನಿ. ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನ್ ಆದರೂ ಹಾಕೋಬೋದು. ನಾನು ಇಲ್ಲಿಗೆ ಎರಡು ಸ್ಪೂನ್ ಹಾಕೊತ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದನ್ನ ತವದ ಮೇಲೆ ಹಾಕೊತ ಇದ್ದೀನಿ. ನೋಡಿ ಈ ಥರ ನಾವು ಸ್ಪೂನಲ್ಲಿ ಚೆನ್ನಾಗಿ ರೌಂಡ್ ಮಾಡಿಕೊಂಡ್ರೆ ಆಮ್ಲೆಟ್ಟು ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಇವಾಗ ಒಂದು ಸೈಡ್ ಬೆಂದಿದೆ, ಇದನ್ನ ನಾವು ತೆಗ್ದು ತಿರ್ಗಾ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು. ನೋಡಿ ಈ ಥರ ಜಸ್ಟ್ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಆಮ್ಲೆಟ್ಟು ರೆಡಿಯಾಗಿದೆ. ಆಮ್ಲೆಟ್ ರೆಡಿಯಾಗಿದೆ. ಹೀಗೆ ಬೇರೆ ಬೇರೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ.